ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಪೂರಾಶಿಯಲ್ಲಿ ಅಂಬೇಡ್ಕರ್ ನೆನಪಿನ ಚಿತ್ತಾರ, ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಚಾಲನೆ. ಉಮಾಶ್ರೀ ಪ್ರಕಾಶ್ ಸೇರಿ 93 ಗಣ್ಯರಿಗೆ ನಾಟಕ ಅಕಾಡೆಮಿ ಗರಿ. 2022-23 ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರಕಟ. ಉಮಾಶ್ರೀ ಶಿವಪ್ರಕಾಶ್ ರಾಮಯ್ಯಗೆ ಜೀವಮಾನದ ಸಾಧನೆ ಗೌರವ. ಬಡ್ಡಿ ಹೊರೆ ಯಥಾಸ್ಥಿತಿ, ಸಾಲಗಾರರಿಗಿಲ್ಲ ರಿಲೀಫ್, ರೆಪೋ ದರದಲ್ಲಿ ಬದಲಾವಣೆ ಇಲ್ಲ, ಹಣದುಬ್ಬರ ಶೇಕಡ 4ಕ್ಕಿಂತ ಕೆಳಗಿರಿಳಿದರಷ್ಟೇ ದರ ಇಳಿಕೆ. ಮಣ್ಣಿನ ಆರೋಗ್ಯ ರಕ್ಷಣೆ, ಉತ್ಪಾದನೆ ಹೆಚ್ಚಳಕ್ಕೆ ನೆರವು, ರೈತ ಸ್ನೇಹಿ ಭೂಸಾರ ಆಪ್. ಪ್ಯಾರಿಸ್ನಲ್ಲಿ ನೀರಜ್ಗೆ ರಜತ ಪದಕ ದಹಾರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ದೆಹಲಿಯಲ್ಲಿ ಸ್ವಾತಂತ್ರ್ಯ ದಿನಕ್ಕೆ ಎಐ ಭದ್ರತೆ. ಆಗಸ್ಟ್ 10ರಂದು ಪ್ರಧಾನಿ ವಯನಾಡು ಭೇಟಿ. 3 ದಿನಗಳ ಬದಲು ಇನ್ನು 3 ತಾಸಿನಲ್ಲಿ ಚೆಕ್ ನಗದೀಕರಣ, ತ್ವರಿತವಾಗಿ ಚೆಕ್ ಕ್ಲಿಯರೆನ್ಸ್ಗೆ ಆರ್ಬಿಐ ನಿರ್ಧಾರ. ಪಳಗಿಸಿದ 8 ಆನೆಗೆ ಆಂಧ್ರದ ಬೇಡಿಕೆ, ಒಪ್ಪಂದಕ್ಕೆ ರಾಜ್ಯ ಸಹಿ. ಮಾನವ ಪ್ರಾಣಿ ಸಂಘರ್ಷಗಳ ತಡೆಗೆ ಉಭಯ ರಾಜ್ಯಗಳ ನಡುವೆ ಒಪ್ಪಂದ. ರಾಷ್ಟ್ರೀಯ ಕ್ರೀಡೆ ಹಾಕಿಗೆ ಮತ್ತೆ ಕಂಚಿನ ಕಿರೀಟ, ಸ್ಪೇನ್ ಎದುರು 2-1 ಜಯ. ನಾಯಕ ಹರ್ಮನ್ ಪ್ರೀತ್ ಗೆಲುವಿನ ಹೀರೋ, 52 ವರ್ಷಗಳ ಬಳಿಕ ಸತತ 2 ಪದಕ.